ಆಶ್ರಯ ಕೊಡುವುದಾಗಿ ಹೇಳಿದ್ದ ಜನಪ್ರತಿನಿಧಿಗಳ ಆಶ್ವಾಸನೆ ಇದೀಗ ಮರೀಚಿಕೆಯಾಗಿದೆ. ನಾವಿವತ್ತು ಮೈಸೂರಿನ ಕುರಿಮಂಡಿ ಬಡಾವಣೆಯಲ್ಲಿದ್ದೀವಿ. ಈ ಒಂದು ಬಡಾವಣೆಯಲ್ಲಿ ಸಾಕಷ್ಟು ಜನ ಸೂರಿಲ್ಲದೆ ಈಗಲೂ ಗುಡಿಸಲಿನಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿಯನ್ನು ನಾವು ಕಾಣಬಹುದಾಗಿದೆ. ನನ್ನ ಎಡಭಾಗದಲ್ಲಿ ನೋಡ್ಬೋದು, ಈ ಬಡಾವಣೆಯಲ್ಲಿ ಉಳ್ಳವರು ಉತ್ತಮವಾದ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಆದರೆ ಏನು ಬಡತನ ರೇಖೆಗಿಂತ ಕಡಿಮೆ ಇರುವವರು ಗುಡಿಸಲಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ನೀವು ಬಲಭಾಗದಲ್ಲಿ ನೋಡ್ಬೋದು, ಏನೋ ಒಂದು 80ಕ್ಕೂ ಅಧಿಕ ಗುಡಿಸಲುಗಳು ಇಲ್ಲಿವೆ ಮತ್ತು ಒಂದು 500ಕ್ಕೂ ಅಧಿಕ ಮಂದಿ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ ಇವರು ಈ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಳೆ, ಚಳಿ, ಗಾಳಿ ಎನ್ನದೇ ನರಕ ಯಾತನೆಯಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಆಳುವ ವರ್ಗ ಮೌನಕ್ಕೆ ಶರಣಾಗಿದೆ. ಇಲ್ಲಿ ಜನರ ಬವಣೆಯನ್ನು ತಿಳಿಯೋದಕ್ಕೆ ಇದುವರೆಗೂ ಯಾರೂ ಬಂದಿಲ್ಲ. ಸ್ವತಃ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದಾಗಿದೆ, ಶಿಕ್ಷಣ ಸಚಿವರ ತವರು ಕ್ಷೇತ್ರ ಇದಾಗಿದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಸಚಿವರು ಇದೇ ಮೈಸೂರು ಜಿಲ್ಲೆಯವರಾಗಿದ್ರು ಸಹ ಗುಡಿಸಲಿನಲ್ಲಿ ಈಗಲೂ ಜನ ವಾಸ ಮಾಡ್ತಾ ಇರೋದು ನಿಜವಾಗ್ಲೂ ದುರಂತನೀಯ ವಿಚಾರ. ಒಂದೆಡೆ ಹೇಳ್ತಾರೆ ರಾಜ್ಯ ಸರ್ಕಾರ ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ನಾವು ಈ ರಾಜ್ಯವನ್ನ ಮಾಡ್ತೀವಿ ಅಂತ. ಆದ್ರೆ ಸ್ವಾತಂತ್ರ್ಯ ಬಂದು 60 ವರ್ಷ ಕಳೆದ್ರೂ ಸಹ ಈಗಲೂ ಜನ ಗುಡಿಸಲಿನಲ್ಲಿ ಕಡು ಬಡವರು ವಾಸ ಮಾಡ್ತಿರೋದು ನಿಜಕ್ಕೂ ದುರಂತನೀಯ ವಿಚಾರ. ನನ್ನ ಎಡಭಾಗದಲ್ಲಿ ನೋಡ್ಬೋದು, ಏನು 80ಕ್ಕೂ ಅಧಿಕ ಮನೆಗಳಿಗೆ ಇಲ್ಲಿ ಒಂದು ಶೌಚಾಲಯ ತಾತ್ಕಾಲಿಕವಾದ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಆ ಡೋರ್ಗಳು ಸಹ ಕಿತ್ತು ಹೋಗಿದೆ. ಏನು ಹೆಂಗಸರುಗಳು ಹೆಣ್ಮಕ್ಕಳು ಒಂದು ಸ್ನಾನ ಮಾಡೋಕ್ಕೆ ಹೋದಾಗ ಸಂದರ್ಭದಲ್ಲೂ ಡೋರ್ ಇಲ್ಲದೆ ಇರೋಂಥ ಪರಿಸ್ಥಿತಿಯನ್ನು ನಾವು ಕಾಣ್ಬೋದು. ನಿಜವಾಗ್ಲೂ ನಾಗರಿಕ ಪ್ರಪಂಚದಲ್ಲಿ ಅನಾಗರಿಕರಾಗಿ ಬಾಳ್ತಿರುವಂತಹ ವಾತಾವರಣ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇರೋದು ನಿಜಕ್ಕೂ ದುರಂತನೀಯ ಅನ್ಬೋದು. ಹಾಗೆ ಈ ಕಡೆ ನೋಡ್ಬೋದು, ಏನು ಇಲ್ಲಿ ಮಳೆ ಬಂದಾಗ ಮೋರಿಯ ನೀರು, ಒಳಚರಂಡಿಯ ನೀರು ಮನೆಯ ಒಳ ಸೇರುತ್ತದೆ. ಸಂದರ್ಭದಲ್ಲಿ ಇಲ್ಲಿನ ಜನ ವಾಸ ಮಾಡುವಂತ ಜನ ಮೋರಿ ನೀರಿನಿಂದ ಒಂದ್ ಕಡೆ ಮಳೆ ಆಚೆ ಬಂದು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 80ಕ್ಕೂ ಅಧಿಕ ಮನೆಗಳ ವಾಸ್ತವ ಸ್ಥಿತಿ ಇದ್ದಾಗೂ ಸಹ ನಮ್ಮನ್ನಾಡುವಂತಹ ಜನಪ್ರತಿನಿಧಿಗಳು ಈ ವರ್ಗದ ಈ ಜನರ ನೋವಿಗೆ ಸ್ಪಂದನೆ ಮಾಡದಿರೋದು ನಿಜಕ್ಕೂ ದುರಂತನೀಯ. ಹಾಗೆ ನಾವು ನೋಡೋಣ ಮುಂದೆ ಈ ಒಂದು ಬಡಾವಣೆಯಲ್ಲಿ, ಈ ಒಂದು ಕುರಿಮಂಡಿಯಲ್ಲಿ ಇನ್ನೂ ಈ ಗುಡಿಸಲುಗಳ ವಾಸ್ತವ ಸ್ಥಿತಿ ಹೇಗಿದೆ, ಗುಡಿಸಲು ಮುಕ್ತ ರಾಜ್ಯ ಕರ್ನಾಟಕದ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ಕೊಬರೋಣ. ಕಾಣ್ತಾ ಇರ್ಬೋದು ಏನು ಯಾವ ರೀತಿಯಲ್ಲಿ ಜನ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರೆ, ಯಾವ ರೀತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾಣ್ಬೋದು. ಬಡವರಲ್ಲಿ ಅತಿ ಕಡು ಬಡವರು ಈ ಒಂದು ಪ್ರದೇಶದಲ್ಲಿ ವಾಸವಿದ್ದಾರೆ. ಏನು ಪ್ರಾಣಿಗಳಿಗಿಂತ ಕಡೆಯಾಗಿ ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರೋದು ನಿಜವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಸುವಂತ ವಿಚಾರ. ಇಲ್ಲೊಂದು ಒಳಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಅವರ ಬಟ್ಟೆ ಒಗೆಯೋದಕ್ಕೂ ಸಹ ನೀರಿಲ್ಲದೆ ಇರೋಂಥ ಪರಿಸ್ಥಿತಿನ ನಾವು ಕಾಣ್ಬೋದು. ನಾವು ನೋಡ್ತಾ ಇರ್ಬೋದು ಕೆಳಭಾಗದಲ್ಲಿ ಈ ಒಂದು ಪ್ರದೇಶದಲ್ಲಿ ಜನ ಯಾವ ರೀತಿ ಬಾಳ್ತಾ ಇದ್ದಾರೆ ಅನ್ನೋದು ನಾವು ಕಾಣ್ಬೋದಾಗಿದೆ. ನೋಡ್ಬೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನ. ಏನು ನಡೆದಾಡೋದಕ್ಕೂ ಕಷ್ಟವಾಗುವಂತಹ ಪರಿಸ್ಥಿತಿಯಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಳೆ ಬಂದಾಗ ನೀರು ಸೇರುತ್ತೆ, ಏನೊಂದು ಈ ಗುಡಿಸಲುಗಳಿಗೆ ನಾಳೆ ಒಂದು ಅವಘಡಗಳು ಸಂಭವಿಸಬಹುದಾದ ಸಾಧ್ಯತೆಗಳಿದೆ. ಇಂಥ ಪರಿಸ್ಥಿತಿಯಲ್ಲಿ ಜನ ವಾಸ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ನಾಚಿಕೆಯ ಸಂಗತಿಯಾಗಿ ಪರಿವರ್ತನೆಯಾಗಿದೆ. ಏಕೆಂದ್ರೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅವರ ತವರು ಕ್ಷೇತ್ರ. ಸಾಕಷ್ಟು ಮಂದಿ ಮೈಸೂರಿನ ಭಾಗದ ಶಾಸಕರು ಸಚಿವರಾಗಿದ್ದಾರೆ, ಆದರೂ ಸಹ ರಾಜ್ಯವನ್ನ ಗುಡಿಸಲು ಮುಕ್ತ ಮಾಡೋದಾಗಿರ್ಲಿ, ಮೈಸೂರಿನ ಗುಡಿಸಲು ಮುಕ್ತವಾಗಿ ಮಾಡೋಕ್ಕಾಗದಿರೋದು ನಿಜವಾಗ್ಲೂ ವಿಷಾದನೀಯ ಸಂಗತಿ. ಹಾಗೆ ನೋಡೋಣ ಇನ್ನು ಏನೇನಿದೆ ಸಮಸ್ಯೆ ಈ ಒಂದು ಪ್ರದೇಶದಲ್ಲಿ ಅಂತ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಪರಿಸ್ಥಿತಿ. ಜನ ಸ್ವತಂತ್ರ ಬಂದಿದೆ, 60 ವರ್ಷ ಕಳೆದಿದೆ ನಮಗೆ, ಆದರೂ ಸಹ ಯಾವುದೇ ಸರ್ಕಾರ ಬರಲಿ, ಯಾವುದೇ ಜನಪ್ರತಿನಿಧಿಗಳು ಬರಲಿ, ಜನರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸ್ಲಾಗ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದು ಸೂರನ್ನು ಒದಗಿಸಕ್ಕೆ ಅದು ಆಗ್ತಿಲ್ಲ. ನೋಡ್ತಾ ಇರ್ಬೋದು ಒಂದು ಎಳೆ ಕಂದಮ್ಮ ಯಾವ ರೀತಿ ಮಲಗಿದೆ, ಮನೆಯ ಹೊರಭಾಗ ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಮಲಗಿರುವಂತಹ ಅಮಾನವೀಯ ಘಟನೆ, ಅಮಾನವೀಯ ವಾತಾವರಣ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು. ಹಾಗೆ ಮುಂದೆ ಬರೋದಾದ್ರೆ ನಾವು ಇಲ್ಲೂ ಕಾಣ್ಬೋದು ಏನು ಒಂದು ಮಳೆ ಬಂದಾಗ ಇಲ್ಲಿ ವಾಸ ಮಾಡೋರು ನಿಜವಾಗ್ಲೂ ಅವರ ಜೀವನ ನರಕಮಯವಾಗಿರುತ್ತೆ. ಆಳುವ ವರ್ಗ ಒಂದು 600ಕ್ಕೂ ಅಧಿಕ ಮಂದಿ ಇಲ್ಲಿದ್ರೂ ಸಹ 80ಕ್ಕೂ ಅಧಿಕ ಮನೆಗಳಿದ್ರೂ ಸಹ ಯಾವುದೇ ರೀತಿಯ ಈ ಒಂದು ಬಡ ಜನರಿಗೆ ಸೂರು ಕಲ್ಪಿಸುವ ಕಾರ್ಯಕ್ಕೆ ಮುಂದಾಗದೇ ಇರೋದು, ಚುನಾವಣೆ ನಂತರ ಈ ಕಡೆ ಮುಖ ಮಾಡದೆ ಇರೋದು ನಿಜವಾಗ್ಲೂ ಇಲ್ಲಿನ ಜನರ ನೋವಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು.
ಈ ರೀತಿಯ ಅವ್ಯವಸ್ಥೆ ಮತ್ತು ಅನೈರ್ಮಲ್ಯತೆ ಮಧ್ಯೆ ಪ್ರಾಣಿಗಳಿಗಿಂತ ಕಡೆಯಾಗಿ ಮೂಲ ಸೌಕರ್ಯಗಳಿಲ್ಲದೆ ಬದುಕ್ತಿರುವ ಇಲ್ಲಿನ ಜನರು ಏನ್ ಹೇಳ್ತಾರೆ, ಸಮಸ್ಯೆ ಬಗ್ಗೆ, ಆಳುವ ವರ್ಗದ ನಿರ್ಲಕ್ಷ್ಯತನದ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ, ಕಳೆದ 10 ವರ್ಷದಿಂದ ಯಾವ ರೀತಿ ಅವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಮಳೆ ಬಂದಾಗ ಅವರ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಅವ್ರ ಹತ್ರ ಕೇಳೋಣ. 15 ವರ್ಷ ಕಾವೇರಿ ನನ್ನ ಹೆಸರು. ನಾವು 15 ವರ್ಷ ಈ ಗುಳ್ಳಿಲೇ ಇರ್ತೀವಿ. ಮಳೆ ಬರ್ತದೆ, ಮಳೆ ಬಂದಲ್ಲಿ ಮೋರಿ ನೀರೆಲ್ಲ ಬರ್ತದೆ, ಹಾವು ಒಳಗಡೆ ಬರ್ತದೆ ಸರ್, ಹಾವು ಗೀವು ಒಳಗೆ ಬಂದು ಸೇರ್ಕೊಳ್ತದೆ. ನಾವು ಮಕ್ಕಳು ಮರಿಗಳ ಮಡಿಕೊಂಡು ವನವಾಸ ಮಾಡ್ತೀವಿ. ಇದು ದಯವಿಟ್ಟು ನಮಗೊಂದು ಮನೆ ಕೊಡಿ ಸರ್. ಸರ್, ಇಲ್ಲಿ ಸ್ಥಳೀಯ ಮುಖಂಡರು ಅಂತ ಹೇಳ್ತೀರಾ, ಈ ಭಾಗದಲ್ಲಿ ಕಳೆದ 10 ವರ್ಷದಿಂದ ಇಲ್ಲಿ ಜನ ಸೂರು ಇಲ್ಲದೆ ವಾಸ ಮಾಡ್ತಾ ಇದ್ರೆ ಮಳೆ ಸಂದರ್ಭಗಳಲ್ಲಿ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾರೆ, ಯಾಕೆ ಇದನ್ನೆಲ್ಲ ನೀವು ರಾಜಕೀಯ ಪ್ರತಿನಿಧಿಗಳ ಗಮನಕ್ಕೆ ತಂದಿಲ್ವಾ ಅಂತ? ಸರ್, ನಾವು ಇದು 10 ವರ್ಷದಿಂದ ಇಲ್ಲ, 15 ವರ್ಷದಿಂದ ವಾಸ ಇದ್ದಾರೆ. 15 ವರ್ಷದಿಂದ ವಾಸ ಇದ್ದಾರೆ, 10 ವರ್ಷದಿಂದ ಯಾವುದೂ ಇಲ್ಲ, 15 ವರ್ಷದಿಂದ ವಾಸ ಇದ್ದಾರೆ. ನಾನು 3 ಸತಿ ನಾನು ಪತ್ರನ ಕೊಟ್ಟಿದ್ದೀನಿ. ಯಾರಿಗೆ? ಇಲ್ಲಿ ಸಚಿವರು ತನ್ವೀರ್ ಸೇಠ್ ಅವ್ರಿಗೂ ಕೊಟ್ಟಿದ್ದೀನಿ, ಆಮೇಲೆ CM ಅವ್ರಿಗೂ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದು ಲೆಟರ್ ಹಾಕಿದೆ. ಅವರು ಲೆಟ್ರನ್ನ ನನಗೆ ಕಳಿಸಿದ್ದಾರೆ, ಬಂದು ಪರಿಶೀಲನೆ ಮಾಡ್ತೀನಿ ಅಂತ. ಸೊ ಅವರು ಬಂದು ಸ್ಲಮ್ ಬೋರ್ಡ್ ಅವರು ಒಂದ್ಸರಿ ಸರ್ವೆನ ಮಾಡಿದ್ದಾರೆ, ಏನು ಮಾಡಿಲ್ಲ ಅಂತೇನಿಲ್ಲ, ಸರ್ವೆ ಬಂದು ಮಾಡಿದ್ದಾರೆ. ಸೊ ಎಲ್ಲೂ ಈ ಎಲ್ಲಿ ಕೊಡಬೇಕು ಅಂತ ಕೇಳಿದ್ದಾರೆ, ಅದಕ್ಕೆ ನಾವು ಜಾಗನ ತೋರಿಸಿದ್ದೀವಿ. ಆ ಈ ಜಾಗದಲ್ಲಿ ಕೊಡಲ್ಲ, ಬೇರೆ ಎಲ್ಲಾದರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅಟ್ಲೀಸ್ಟ್ ನಿಮ್ಮ ಮಾಧ್ಯಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡಿ ಏನು ಕೇಳ್ತಾ ಇದೀವಿ ಅಂದರೆ, ಈ ಮಳೆ ಟೈಮಲ್ಲಿ ತುಂಬ ಮೈಸೂರಲ್ಲಿ ಇತ್ತೀಚೆಗೆ ತುಂಬ ಮಳೆ, ಆಮೇಲೆ ಮೈಸೂರು ಗಲೀಜು ನೀರೆಲ್ಲ ಹೋಗೋದು ದೊಡ್ಡ ಮೊರೆ ಇದು. ದಯವಿಟ್ಟು ಸಮಯ ನಿಮ್ಮ ಮಾಧ್ಯಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡಿ ಏನು ಕೇಳ್ತೀನಿ ಅಂದರೆ, ಎಲ್ಲ 187 ಜನ ಇಲ್ಲಿ ವಾಸ ಇದ್ದಾರೆ, ಎಲ್ಲರಿಗೂ ಬಂದು ನೀವು ಸರ್ವೆ ಮಾಡಿ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯವರು, ತನ್ವೀರ್ ಸೇಠ್ ಅವರು, ಸಚಿವರು ಯಾರಿದ್ದಾರೆ, ಎಲ್ರಿಗೂ ನಾನು ಎಲ್ರಿಗೂ ಪತ್ರನ ಕೊಟ್ಟಿನಿ, ಆ ದಾಖಲೆ ನನ್ನ ಹತ್ರ ಐತೆ, ಅವರು ರಿಪ್ಲೈ ಕೊಟ್ಟಿರೋದು ನನ್ನ ಹತ್ರ ದಾಖಲೆ ಐತೆ. ನಿಮ್ಮ ಮಾಧ್ಯಮ ಮುಂದೆ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ದಯವಿಟ್ಟು ಇಂಥ ಜನಕ್ಕೆ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಮಾಡಿಕೊಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವೇನು ಹೇಳ್ತೀರಾ ಅಂತ, ಇಲ್ಲಿ ವಾಸ ಇದ್ದೀರಾ, ಕುಡಿಯೋ ನೀರು ಸಮಸ್ಯೆ ಇದೆ ನಿಮಗೆ, ಒಳಚರಂಡಿ ಇಲ್ಲಿ ಇದು ಉಪ್ಪು ನೀರು ಬಿಡ್ತಾರೆ 3 ದಿನಕ್ಕೊಂದ್ಸತಿ 4 ದಿನಕ್ಕೊಂದ್ಸತಿ, ಮತ್ತೆ ಇಲ್ಲಿ ಮಳೆ ನೀರು ಬಂದ್ರೆ ಮಳೆ ನೀರೆಲ್ಲ ತುಂಬಿಕೊಂಡು ಇಲ್ಲಿ ನಮಗೆಲ್ಲ ಮಲ್ಕೊಳ್ಳೋಕೂ ಜಾಗ ಇಲ್ಲದೇ ರಾತ್ರಿಯೆಲ್ಲ ಎದ್ದು ಕುತ್ಕೊಳ್ಳೋ ಪರಿಸ್ಥಿತಿ. ಹಾವು ಅಲ್ಲಿ ಎಲ್ಲ ಬರ್ತದೆ, ಈ ಮೋರಿ ತುಂಬ್ತದೆ ದೊಡ್ಡ ಮೋರಿ. ಇಲ್ಲಿರೋ ಜನಕ್ಕೆ ಎಲ್ಲ ತುಂಬಾ ಮನೆಗಳಿದಾವೆ, ಆದ್ರೆ ಎಲ್ಲ ಜನಕ್ಕೂ ತೊಂದರೆ, ನೀರಿಂದು ಮತ್ತೆ ಇಲ್ಲಿ ಲೈಟಿಂದು ಮನೆಗಳದು ಎಲ್ಲ ತೊಂದ್ರೆ. ಇಲ್ಲಿ ಯಾರು ಯಾವ ಅಧ್ಯಕ್ಷರು ಯಾರು ಬಂದು ಇಲ್ಲಿ ಏನು ನೋಡ್ತಾರೆ? ಕಡೆ ಹೇಳ್ತಾರೆ ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ ನಾವು ಅಂತ, ಆದ್ರೆ ನೀವು 15 ವರ್ಷದಿಂದ 10 ವರ್ಷದಿಂದ ಇಲ್ಲಿ ವಾಸ ಆಗ್ತಾ ಇದ್ದೀರಾ, ಏನ್ ಹೇಳ್ತೀರಾ ರಾಜಕೀಯ ವ್ಯಕ್ತಿಗಳಿಗೆ ಅಂತ? ನಾವು ನಮ್ಗೆ ಏನಾರ ಒಂದು ಒಳ್ಳೇದ್ ಮಾಡಿ ಅಂತ ಮನೆಗಳು ಕೊಟ್ರೆ ನಾವು ಇತ್ತಾಗಾರ ಹೋಯ್ತೀವಿ. ನಮ್ಗೆ ಇಲ್ಲಿ ಗಂಟೆ ಯಾರು ಬಂದು ಮಹಾಸಾಮಗಳು ಯಾರು ಕೇಳಲಿಲ್ಲ, ಒಳ್ಳೆಯವರು ಬಂದು ಒಳ್ಳೇದು ಹೇಳಿಲ್ಲ, ಕೆಟ್ಟದು ಹೇಳಿಲ್ಲ. ನಾವು ವನವಾಸದಲ್ಲಿ ಇದ್ದೀವಿ, ನಾವು ಮಾಡ್ತಾನೆ ಇದ್ದೀವಿ. ನಮ್ಗೆ ಏನಾದೊಂದು ಪರಿಕರ ತೋರಿಸ್ತಾರೆ, ನೀವು ಒಂದು ಜಯವಾಗಲಿ ಅಂತ ಹೇಳ್ತೀವಿ. ಇದು ಕುರಿಮಂಡಿ ಭಾಗದ ಗುಡಿಸಲು ನಿವಾಸಿಗಳ ಒಂದು ನೋವಿನ ಮಾತುಗಳು. ಇವ್ರು ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು ಈ ಕಡೆ ಮುಖ ಮಾಡಿಲ್ಲ, ಕಳೆದ 10-15 ವರ್ಷದಿಂದ ನಾವು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದೀವಿ, ಯಾರೊಬ್ರು ಸಹ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸ್ತಿಲ್ಲ, ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಲೆ ತಗ್ಸೋ ವಿಚಾರ ಅಂತ ಹೇಳಿದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಸೂರು ಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು, ನಮ್ಮ ಇಲ್ಲಿರುವಂತಹ ನಿವಾಸಿಗಳಿಗೆ ಮೂಲ ಸೌಕರ್ಯಗಳು ಬೇಕು ಅಂತ ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಅರ್ಸು, ಭೂಮಿ ಟಿವಿ, ಮೈಸೂರು.